ಇದು ನಳಿನ್ ಕುಮಾರ್ ಕಟೀಲ್ ಅವರನ್ನ ಭೇಟಿಯಾಗಿ ಬಂದ ನಂತರ ರೇಣುಕಾಚಾರ್ಯ ಅವರು ಕೊಟ್ಟಂತ ಹೇಳಿಕೆ. ಇನ್ನ ಕಟೀಲ್ ಅವರು ಇವರನ್ನೆಲ್ಲರನ್ನೂ ಕೂಡ ಭೇಟಿಯಾಗಿ ಬಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟರು, ಆಕಾಂಕ್ಷಿಗಳನ್ನ ಕರೆದು ಮಾತನಾಡಿದ್ದಾವೆ. ಸಚಿವರು ಶಾಸಕರ ಮಾತಿಗೆ ಬೆಲೆಯನ್ನ ಕೊಡಬೇಕು. ಎಲ್ಲರೂ ಕೂಡ ಬಿಜೆಪಿ ನಾಯಕರೇ, ನಮ್ಮ ಟಿಕೆಟ್ ಅಲ್ಲಿ ಗೆದ್ದಂಥವ್ರು, ಬಿಜೆಪಿ ಪಕ್ಷದ ಟಿಕೆಟ್ ಅಲ್ಲಿ ಗೆದ್ದಂಥವ್ರು ಎಲ್ಲರೂ ಕೂಡ ಬಿಜೆಪಿಯವರೇ. ಅಲ್ಲಿ ಮೂಲ ವಲಸಿಗ ಇವ್ಯಾವುದೂ ಕೂಡ ಇರೋದಿಲ್ಲ. ಹಾಲಿ ಸಚಿವರನ್ನ ಕೈ ಬಿಡುವಂತ ವಿಚಾರ ನಂಗಂತೂ ಗೊತ್ತಿಲ್ಲ. ಎಲ್ಲ ಸಿಎಂ ವಿವೇಚನೆಗೆ ಬಿಟ್ಟಂತ ವಿಚಾರ. ಸಿಎಂ ನಡ್ಡಾ ಜೊತೆ ಮಾತಾಡಿ ಬಂದಿದ್ದಾರೆ, ಎಲ್ಲದಕ್ಕೂ ಕೂಡ ಕಾದ್ ನೋಡೋಣ ಏನಾಗುತ್ತೆ ನೋಡೋಣ. ಯಾಕೆಂದ್ರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಂಪುಟ ವಿಸ್ತರಣೆ ಮತ್ತೆ ಪುನಾರಚನೆ ಅನ್ನುವಂಥದ್ದನ್ನ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿದ್ರು. ಅವರು ಕೂಡ ಗುಟ್ಟನ್ನ ಬಿಟ್ಕೊಡ್ಲಿಲ್ಲ, ಪುನಾರಚನೆನ ಅಥವಾ ವಿಸ್ತರಣೆನ ಅಂತ. ನೋಡಿ, ಪಾರ್ಟಿ ಒಳಗೆ ಗೆದ್ದು ಬಿ ಫಾರ್ಮ್ ತಗೊಂಡು ಗೆದ್ಮೇಲೆ ಮೂಲ ವಲಸಿಗ ಅನ್ನುವಂಥದ್ದು ಮಾತು ಭಾರತೀಯ ಜನತಾ ಪಾರ್ಟಿ ಅಲ್ಲಿಲ್ಲ. ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಸಮಯ ಕೊಟ್ಟಿದ್ರು. ರಾಷ್ಟ್ರೀಯ ಅಧ್ಯಕ್ಷರು ಮಾತುಕತೆಯನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ಏನು ಮಾತುಕತೆಯನ್ನು ಮಾಡಬೇಕು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ಏನು ತರಬೇಕು ಅದಂತಂದಿದ್ದಾರೆ. ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು. ಸಂದರ್ಭಗಳು ಬಂದಾಗ, ಸಮಯಗಳು ಬಂದಾಗ ಮುಖ್ಯಮಂತ್ರಿಗಳು ನನ್ನ ಜೊತೆ ಸಮಾಲೋಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಭಾವನೆಗಳೇನಿದ್ದವೋ ಅವರು ಮುಖ್ಯಮಂತ್ರಿ. ನಾ ಸಚಿವ ಸಂಪುಟ ಪುನಾರಚನೆ ಆದ್ರೆ ಕೆಲ ಸಚಿವರನ್ನ ಕೈ ಬಿಡ್ತಾರೆ ಅಂತ ಹೇಳಲಾಗ್ತದೆ. ಈ ಲಿಸ್ಟ್ನಲ್ಲಿ ಶೆಟ್ಟರ್, ಕೋಟ ಶ್ರೀನಿವಾಸ್ ಪೂಜಾರಿ, ಪ್ರಭು ಚೌಹಾಣ್ ಅವರ ಹೆಸರು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಈ ಸಚಿವರು ಕೂಡ ಮಾತನಾಡಿದ್ದಾರೆ, ಏನ್ ಹೇಳಿದ್ರು ಕೇಳೋಣ. ನಮ್ಮ ಪಾರ್ಟಿ ಕಡೆಯಿಂದ ಏನೇ ಸೂಚನೆ ಬಂದಿಲ್ಲ, ನಾನು ಯಾರೂ ನಮ್ಮ ಮಾತಾಡಿಲ್ಲ. ನಮ್ಮ ಪಾರ್ಟಿ ಬೇರೆ ಪಾರ್ಟಿ ಇದೆ, ಹಿಂಗೆ ಇದ್ರೆ ಬಿ ಮಾತಾಡ್ತಾರ ಹೇಳ್ತಾರ ತಮ್ಮ ಮುಖಾಂತರ ನಮ್ದು ಗೊತ್ತಾಗದೆ. ನಮ್ಮ ಪಾರ್ಟಿ ಅಧ್ಯಕ್ಷ ಅವರು ಮಾತಾಡಿಲ್ಲ, ನಮ್ಮ ಅಧ್ಯಕ್ಷ ಭೇಟಿಯಾಗಿದ್ದೀವಿ. ಅಧ್ಯಕ್ಷ ಹೇಳಿದ್ರು ಪ್ರಭು ಚೌಹಾನ್ ಒಳ್ಳೆ ಕೆಲಸ ಮಾಡ್ತೇನೆ ಹೇಳಿದ್ರು. ಮುಖ್ಯಮಂತ್ರಿ ಬೆಳ್ಳ ಪ್ರಭು ಚೌಹಾನ್ ಹೇಳಿದ್ರು, ಹಿಂಗ ಅವ್ರನ್ನ ಸಭಾಷ ಕೊಡ್ತಾರ. ಈ ಮಾತು ಎಲ್ಲ ಹೈಕಮಾಂಡ್ ನಿರ್ಣಯ, ಈ ಎಲ್ಲ ದೊಡ್ಡ ದೊಡ್ಡ ಅವರು ನಿರ್ಣಯ ಮಾಡ್ತಾರೆ. ನಾನು ಸೇವಕನಾಗಿ ಸೇವೆ ಮಾಡ್ತಾ ಇದ್ದೀನಿ. ಕಾಲಕಾಲಕ್ಕೆ ಸಂಪುಟ ವಿಸ್ತರಣೆ ಮಾಡುವುದು, ಪುನರಚನೆ ಮಾಡುವುದು ಸೇರಿದಂತೆ ಸಂಪುಟ ಹೇಗಿರಬೇಕು ಅಂತ ಯೋಚನೆ ಮಾಡಿ ಒಂದು ತಂಡವನ್ನು ರಚನೆ ಮಾಡಿಕೊಳ್ಳುವುದು ಯಾವುದೇ ಸರ್ಕಾರದ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಸಂಪುಟವನ್ನು ಪುನಾರಚನೆ ಮಾಡಬೇಕಾ, ವಿಸ್ತರಣೆ ಮಾಡಬೇಕಾ, ಯಾವಾಗ ಮಾಡಬೇಕು, ಎಲ್ಲ ನಿರ್ಧಾರಗಳನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಳಿನ್ ಕುಮಾರ್ ಅವರು ನಮ್ಮ ಕೇಂದ್ರದ ತಂಡದೊಡನೆ, ಬಿಜೆಪಿಯ ಕೇಂದ್ರದ ತಂಡದೊಡನೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ತಗೊಳ್ತಾರೆ. ನೋಡಿ, ಅದೆಲ್ಲ ಮುಖ್ಯಮಂತ್ರಿಗಳಿಗೆ ವರಿಷ್ಠರಿಗೆ ಬಿಟ್ಟಂತ, ಅದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ. ಇನ್ನು ಇದೇ ಒಂದು ಪುನಾರಚನೆಯ ಲಿಸ್ಟ್ನಲ್ಲಿ ಇವರ ಹೆಸರು ಕೂಡ ಇದೆ ಅಂತ ಹೇಳಲಾಗ್ತದೆ. ಯಾರು ಅಂದರೆ ಏಕೈಕ ಮಹಿಳಾ ಸಚಿವೆ ಇರುವಂಥದ್ದು ಈ ಒಂದು ಸರ್ಕಾರದಲ್ಲಿ, ಅದು ಶಶಿಕಲಾ ಜೊಲ್ಲೆ ಅವರು. ಇವರು ಕೂಡ ಮಾತನಾಡಿದ್ದಾರೆ, ಮೂಲ ಬಿಜೆಪಿಗರು ಅಸಮಾಧಾನಗೊಂಡಿಲ್ಲ, ನಮ್ಮ ವರಿಷ್ಠರು ಉತ್ತಮ ನಿರ್ಧಾರವನ್ನು ಕೈಗೊಳ್ತಾರೆ. ಧಾರವಾಡದಲ್ಲಿ ಮಾತನಾಡಿದ್ದಾರೆ ಸಚಿವೆ ಶಶಿಕಲಾ ಜೊಲ್ಲೆ. ಶಾಸಕರನ್ನು ಯಾವ ಸಚಿವರೂ ಕೂಡ ನಿರ್ಲಕ್ಷ್ಯ ಮಾಡಿಲ್ಲ. ನೆರೆ ಕೊರೋನಾ ಹಿನ್ನೆಲೆಯಲ್ಲಿ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ, ಶಾಸಕರು ಅಭಿಪ್ರಾಯ ಹೇಳೋದು ತಪ್ಪಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಮ್ಮ ಅಪೇಕ್ಷೆಯನ್ನು ವ್ಯಕ್ತ ಮಾಡೋದೇನು ತಪ್ಪಲ್ಲ. ಅವರವರು ತಮ್ಮ ಮನದಾಳದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಪರಿಸ್ಥಿತಿ ಬಂದಾಗ ಎಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನು ಹೇಳೋದ್ರಲ್ಲಿ ತಪ್ಪಿಲ್ಲ, ಮತ್ತು ಅನೇಕ ಅಪೇಕ್ಷಿತರು ಕೂಡ ಅಲ್ಲಿ ಇರೋದ್ರಿಂದ ಅದನ್ನು ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಅವರು ಯಾವ ರೀತಿಯಾಗಿ ಅದನ್ನು ತಗೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ ಅದನ್ನು ಹೈಕಮಾಂಡ್ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದು ವಿಷಯ ಇರೋದ್ರಿಂದ ಅವರು ಒಳ್ಳೆ ನಿರ್ಣಯ ತಗೋತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಗೆ. ಇಲ್ಲಿ ಪುನಾರಚನೆಯ ಸಂದರ್ಭದಲ್ಲಿ ಕೆಲವರನ್ನ ಕೈಬಿಡಲಾಗುತ್ತೆ ಅಂತ ಏನು ಹೇಳಲಾಗ್ತದೆ. ಈಗ ಕೋಟ ಶ್ರೀನಿವಾಸ್ ಪೂಜಾರಿ ಆಗಿರ್ಬೋದು, ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಪ್ರಭು ಚೌಹಾಣ್ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನು ನಿರ್ಧಾರವನ್ನು ಕೈಗೊಳ್ತಾರೋ ಗೊತ್ತಿಲ್ಲ, ನಮಗಂತೂ ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಸೂಚನೆ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಏನಿದೆ, ಇದು ಜೇನುಗೂಡಿಗೆ ಕೈ ಹಾಕ್ತಂತಾನೆ. ಯಾವುದೇ ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.